ಪೋಕ್ಸೋ ಕೇಸಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಪಾಲಿಗೆ ಇವತ್ತು ಮಹತ್ವದ ದಿನ. ಪೋಕ್ಸೋ ಕೇಸಲ್ಲಿ ಇವತ್ತೇ ಅರೆಸ್ಟ್ ಆಗ್ತಾರಾ ಬಿಎಸ್ ವೈ ಅನ್ನೋ ಚರ್ಚೆಗಳು ನಡೀತಾ ಇದೆ. ಒಂದ್ ಕಡೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡ್ಕೊಂಡು ಕಾಯ್ತಾ ಇದ್ದಾರೆ, ಇನ್ನೊಂದ್ ಕಡೆ ವಾರಂಟ್ ಇಶ್ಯೂ ಆಗಿದೆ. ಹಾಗಾಗಿ ಪೋಕ್ಸೋ ಕೇಸಲ್ಲಿ ಯಡಿಯೂರಪ್ಪನವರ ಭವಿಷ್ಯ ಏನು ಅಂತ ಕುತೂಹಲ. ಇವತ್ತು ಹೈಕೋರ್ಟ್ ಅಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ. ಒಂದ್ ವೇಳೆ ಜಾಮೀನು ಸಿಗದೇ ಇದ್ರೆ ಸಿಐಡಿ ಇಂದ ಇವತ್ತೇ ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ. ಯಡಿಯೂರಪ್ಪನವರು ತಮಗೆ ಕಾಲಾವಕಾಶ ಬೇಕು, ನಾನು ದೆಹಲಿಯಲ್ಲಿ ಇದ್ದೀನಿ ಅಂತ ಕೇಳಿಕೊಂಡಿದ್ರು. ಆದ್ರೆ ಪೋಕ್ಸೋ ಪ್ರಕರಣ ಆಗಿರೋದ್ರಿಂದ ಗಂಭೀರವಾದಂತ ಪ್ರಕರಣ ಆಗಿರುತ್ತೆ. ಒಂದ್ ಕಡೆ ನಾಪತ್ತೆ ಆಗ್ಬಿಟ್ಟಿದ್ದಾರೆ ಯಡಿಯೂರಪ್ಪನವರು ಕಾಲಾವಕಾಶ ಬೇಕು ಅಂತ ಕೇಳಿದ ಮೇಲೆ, ಹೀಗಾಗಿ ಸಿಐಡಿ ಶೋಧವನ್ನ ನಡೆಸ್ತಾ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಮಂಜು ಆರ್ಯ, ಪೋಕ್ಸೋ ಪ್ರಕರಣ ಗಂಭೀರವಾದಂತ ಪ್ರಕರಣ, ಹಂಗ್ ನೋಡಕ್ಕೋದ್ರೆ ಇಷ್ಟು ದಿನ ಅವರನ್ನ ಅರೆಸ್ಟ್ ಮಾಡದೆ ಇರೋ ವಿಷಯನೇ ದೊಡ್ಡದಾಗುತ್ತೆ. ಸೊ ಈಗ ಒಂದ್ ಕಡೆ ಎಲೆಕ್ಷನ್ ಬಂತು, ಇಲ್ಲೂ ಕೂಡ ರಾಜಕೀಯ ಮೇಲಾಟ ನಡೀತಾ ಇದೆ. ನಿರೀಕ್ಷಣಾ ಜಾಮೀನು ಇವತ್ತು ಸಿಗದೇ ಇದ್ರೆ ಯಡಿಯೂರಪ್ಪನವ್ರ ಕೇಸಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಇವತ್ತು ಆಗ್ಬಹುದು. ಪೋಕ್ಸೋ ಪ್ರಕರಣದಲ್ಲಿ ಯಡಿಯೂರಪ್ಪನವರನ್ನ ಬಂಧನ ಮಾಡೋದಕ್ಕೆ ನಿನ್ನೆ ಸಂಜೆನೆ ಒಂದು ಅರೆಸ್ಟ್ ವಾರೆಂಟ್ ಅನ್ನು ಕೂಡ ಅಷ್ಟೇ ಈಗಾಗಲೇ ಸಿಐಡಿ ಅಧಿಕಾರಿಗಳು ಪಡ್ಕೊಂಡಿರುವಂತದ್ದು. ಯಾವಾಗ ಇವರು ಅರೆಸ್ಟ್ ವಾರೆಂಟ್ ಅನ್ನು ಪಡ್ಕೊಂತಾರೋ, ಅರೆಸ್ಟ್ ವಾರೆಂಟ್ ಪಡ್ಕೊಂಡಂತ ಬಳಿಕ ಯಡಿಯೂರಪ್ಪನವರನ್ನ ಬಂಧನ ಮಾಡುವಂತ ನಿಟ್ಟಲ್ಲಿ ಸದ್ಯಕ್ಕೆ ಸಿಐಡಿ ಅಧಿಕಾರಿಗಳು ಎಲ್ಲಾ ರೀತಿಯಂತ ಒಂದು ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಯಾಕಂದ್ರೆ ಯಡಿಯೂರಪ್ಪನವರು ಕಳೆದ ಎರಡು ದಿನಗಳಿಂದಲೂ ಕೂಡ ಅಷ್ಟೇ ಯಾರ ಕೈಗೂ ಸಿಗದೆ ಈಗಾಗಲೇ ನಾಪತ್ತೆಯಾಗಿದ್ದಾರೆ. ದೆಹಲಿಗೆ ಹೋಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇತ್ತು, ಆದ್ರೆ ದೆಹಲಿಯಲ್ಲಿ ಇಲ್ಲ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಸಿಐಡಿ ಅಧಿಕಾರಿಗಳು ಕೂಡ ಅಷ್ಟೇ ಕನ್ಫರ್ಮ್ ಮಾಡ್ತಿರುವಂತದ್ದು. ಯಾಕಂದ್ರೆ ಈ ಒಂದು ಪೋಕ್ಸೋ ಪ್ರಕರಣದಲ್ಲಿ ಈಗಾಗಲೇ ಒಂದು FSL ನ ವರದಿ ಕೂಡ ಬಂದಿತ್ತು. FSL ವರದಿಯಲ್ಲಿ FSL ಗೆ ಕಳಿಸಿದಂತಹ ವಿಡಿಯೋ ಕೂಡ ಅಷ್ಟೇ ಒರಿಜಿನಲ್ ಅನ್ನುವಂಥದ್ದು ಗೊತ್ತಾಗಿದೆ. ಜೊತೆಗೆ ಯಡಿಯೂರಪ್ಪನವರು ಆ ಒಂದು ಲೈಂಗಿಕ ದೌರ್ಜನ್ಯವನ್ನ ಮಾಡಿರುವಂತಹದ್ದು ಆ ಒಂದು ವಿಡಿಯೋದಲ್ಲೂ ಕೂಡ ಅಷ್ಟೇ ಇದೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಸಿಐಡಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸುವಂತ ನಿಟ್ಟಲ್ಲಿ ಯಡಿಯೂರಪ್ಪನವರನ್ನ ಬಂಧನ ಮಾಡುವಂತಹ ಈಗಾಗಲೇ ವಾರೆಂಟ್ ಅನ್ನು ಕೂಡ ಪಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಯಡಿಯೂರಪ್ಪನವರು ನಾಪತ್ತೆ ಆದರೂ ಕೂಡ ಅಷ್ಟೇ ಅವರ ಪರ ವಕೀಲರಿಂದ ಈಗಾಗಲೇ ಒಂದು ಜಾಮೀನಿನ ಕೋರಿ ಅರ್ಜಿಯನ್ನು ಕೂಡ ಹಾಕೊಂಡಿದ್ದಾರೆ. ನಿರೀಕ್ಷಣಾ ಜಾಮೀನಿನ ಅರ್ಜಿ ವಿಚಾರಣೆ ಒಂದ್ ಕಡೆ ಇದ್ರೆ ಮತ್ತೊಂದು ಕಡೆ ಪ್ರಕರಣವನ್ನ ರದ್ದು ಮಾಡಬೇಕು ಅನ್ನುವಂತ ಒಂದು ಅರ್ಜಿಯನ್ನು ಕೂಡ ಹಾಕೊಂಡಿರುವಂತದ್ದು. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ದೂರು ಕೊಟ್ಟಂತ ಒಂದು ಬಾಲಕಿಯ ತಾಯಿ ಏನಿದ್ದಾಳೆ, ಆಕೆ ಈ ಹಿಂದೆಯೂ ಕೂಡ ಅಷ್ಟೇ ಸಾಕಷ್ಟು ಜನರ ಮೇಲೆ ಇದೇ ರೀತಿಯಂತ ಆರೋಪಗಳನ್ನು ಮಾಡ್ಕೊಂಡು ದೂರನ್ನು ಕೊಟ್ಟಿದ್ರು. ಆ ಒಂದು ಕಾರಣಕ್ಕೋಸ್ಕರ ನನ್ನನ್ನು ರಾಜಕೀಯವಾಗಿ ನನ್ನನ್ನು ಕುಗ್ಗಿಸುವಂತ ಒಂದು ಕೆಲಸ ಮಾಡುವಂತ ಕಾರಣಕ್ಕೋಸ್ಕರ ರಾಜಕೀಯವಾಗಿ ನನ್ನನ್ನು ಈ ಪ್ರಕರಣದಲ್ಲಿ ಸೇರಿಸುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಆರೋಪಿಸಿ ಒಂದು ರಿಟ್ ಅರ್ಜಿಯನ್ನು ಕೂಡ ಹಾಕೊಂಡಿರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣವನ್ನ ವಜಾ ಮಾಡಬೇಕು, FIR ನ ರದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಹೈಕೋರ್ಟ್ ನಲ್ಲಿ ಏನಾಗುತ್ತೆ ಅನ್ನುವಂಥದ್ರ ಮೇಲೆ ಯಡಿಯೂರಪ್ಪನವರ ಭವಿಷ್ಯ ಕೂಡ ನಿಂತಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಕಡೆ ಸಿಐಡಿ ಅಧಿಕಾರಿಗಳು ಬಂಧನ ಮಾಡಕ್ಕೆ ಅಂತಾನೆ ಹೊರಟಿದ್ದಾರೆ, ಮತ್ತೊಂದು ಕಡೆ ನಿರೀಕ್ಷಣಾ ಜಾಮೀನನ್ನು ಕೋರಿ ಅರ್ಜಿಯನ್ನು ಹಾಕೊಂಡಿದ್ದಾರೆ, ಇನ್ನೊಂದು ಕಡೆ ಪ್ರಕರಣವನ್ನೇ ರದ್ದು ಮಾಡಬೇಕು ಅನ್ನೋ ಒಂದು ಅರ್ಜಿಯನ್ನು ಕೂಡ ಹಾಕೊಂಡಿದ್ದಾರೆ. ಇದರ ಮಧ್ಯೆ ಸಿಐಡಿ ಅಧಿಕಾರಿಗಳು ಯಾವ ರೀತಿ ಅಂತ ಒಂದು ಹೆಜ್ಜೆಯನ್ನ ಇಡ್ತಾರೆ, ಒಂದ್ ವೇಳೆ ಯಡಿಯೂರಪ್ಪನವರನ್ನ ಬಂಧನ ಮಾಡ್ತಾರ ಅಥವಾ ಈ ಒಂದು ನಿರೀಕ್ಷಣಾ ಜಾಮೀನ ಆ ಪಿಟಿಷನ್ ನೋಡ್ಕೊಂಡು ಮುಂದೇನಾದ್ರೂ ಮಾಡ್ತಾರ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗಿರುತ್ತೆ. ಶರ್ಮಿತಾ, ನಾವು ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಈ ಕ್ಷಣದ ಅಪ್ಡೇಟ್ಸ್ ಗೆ ಮಂಜು ಆರ್ಯ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.